ಸಂತೋಷ್ ದ್ಯಾಮುಗಳ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ. ಹೌದು ಹೌದು, ಜ್ಞಾನಿಗಳ ಮಾತ್ರ ಹೆಂಗೆ ಮಾತಾಡ್ತಾರಲ್ಲ ಏನ್ ಮಾತಾಡ ಕಡಿತ ಜ್ಞಾನಿಗಳು ಮಾತಿನಲ್ಲಿ ಮಾತ್ರ ಹಾಲು
ತಿಳ್ಕೊಂಡು ಎರಡು ಗೊಂಬಿಗಳನ್ನ ತಯಾರು ಮಾಡಿದ್ರು. ಎಲ್ಲರೂ ಸರ ಅವ್ರು ತಿಂಡಿ ತಿಂಡಿ ಮಾಡಿದ ಗೊಂಬಿಗೆ ಮುದ್ದಾಯಿ ಮುದ್ದುಕೊಂಡು ಅಂತ ನಾಮಕರಣ ಮಾಡಿದ್ರು. ಹೌದು ಹೌದು, ಅವರಿಂದ ಹೇಳುತ್ತಾ ಅಂದ್ರೆ ಪಾರ್ವತಿಯ ಮನೆ ಹಾಲಿನಿಂದ ಹುಟ್ಟಿದಕ್ಕ ಹಾಲು ಮತ್ತದವರಾಗಿ ಬೆಳೆದ್ರು ಅಂತ ಹೇಳಿ ಹೌದು ಮರ್ತಕ್ಕೆ ಬಿಟ್ರು. ಹೌದು ಅವರಿಂದ ಮುಂದೆ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ಅವರ ಹೊಟ್ಟಿಲಿ ಆನಿಗೊಂಡ ಹುಟ್ಟದ ಆನಿಗೊಂಡ ಯಾರು ಮಂದಿ ಮಕ್ಕಳು ಹುಟ್ಟಿದ್ರು ಅವರು ಆಯಿಗೊಂಡ ತಾಯಿಗೊಂಡ ಅನತ್ಕೊಂಡ ತುಮಕೊಂಡ ಬೀರುಗೊಂಡ ಕಡುವಂಟ ಒಂದಾಡ ತಲುಗೊಂಡ ಅಂತ ಹೇಳಿ ಹಿಂಗ ಆರು ಮಂದಿ ಮಕ್ಕಳು ಹುಟ್ಟಾರ. ಹೌದು ಹೌದಲ್ರಿಪ್ಪ, ಆ ಕಡುವಂಟ ಒಂದಾಡ ತಲುಗೊಂಡ ಹೌದು ಹೊಲಗಾರನ ನೇಗಿಲು ಹೊಡೆಯುವಾಗ ಏನಾಯ್ತ್ರಿಪ್ಪ ಆ ಹುತ್ತಿಗೆ ನೇಗಿ ಹೋದಾಗ ಹುತ್ತು ಇಬ್ಬಾಗಿ ಹುತ್ತು ಬರಗಿಂದ ಕುರಿ ಹೋಗ ಬಂದು. ಹೌದು ಹೌದು, ಆ ಕುರಿಗಳನ್ನ ಮೈಸುತ್ತ ಎಲ್ಲಿರಿಪ್ಪ ಕಾಡಡವೆಯಲ್ಲಿ ಉಂಡಾಳ ಪದಮಾವಡ ತಿರುಗಾಡಿಕೊಟ್ಟು ಹಾದ. ಹೌದು ಹೌದು, ಅಲ್ಲಿ ಬಂಕಾಪುರ ಹತ್ತಿರ ಇರ್ತಕ್ಕಂತ ದುಷ್ಟ ರಕ್ಕಸೆಯನ್ನ ಮರ್ದನ ಮಾಡಿ ಮಾಡಿ ಅಲ್ಲಿ ಭಾವನ ಬೃಂದಾವಳಿಗಳನ್ನು ತಯಾರು ಮಾಡಿದ್ರು. ಸರ ಐವತ್ತೆರಡು ಬೃಂದಾವಳಿಗಳ ಬೇಳ ತಾಳ ಹೆಂಗ ಹಲವಾರು ಏನಪ್ಪಾ ಅಂತಂದ್ರೆ ಐವತ್ತೆರಡು ಹೇಳ್ಕೊತ ಮಿತ್ರ ಲೇಟ್ ಆಗಿ ಬರೋದು. ಹೌದು ಹೌದಲ್ರಿಪ್ಪ, ಅದಕ್ಕೆ ಅವುಗಳನ್ನೆಲ್ಲ ತಯಾರು ಮಾಡಿಕೊಂಡು ಬಂಕಾಪುರ ಬೆಳವರಗಿಟ್ಟು ಹಾಗ ಮುಂದೆ ಯಾರಪ್ಪ ಅಂತ ಹೇಳಿ ಕೇಳಿದ್ರ ಆ ರಾಜ್ಯ ಮನೆಯವರಿಗಿರ್ತಕ್ಕಂತ ಚಮಲಾದೇವಿಯನ್ನ ಕರೆದುಕೊಂಡು ಹೋಗಿ ಹೋಗಿ ಪದಮಗೊಂಡ ಅಡಿಗಾರದವರ ಮದುವೆ ಆಗುವಾಗ ಏನ್ ಮಾಡಿದಿರಿಪ್ಪ ಅಲ್ಲಿ ಹತ್ತಿ ಸಿಗಲಿಲ್ಲ. ಹೌದು ಹೌದು, ಆ ಕುರಿ ಉಣ್ಣೆಯಿಂದ ಉಣ್ಣೆ ಕಂಕಣ ತಯಾರು ಮಾಡಿದ್ರು. ಹೌದು ಹೌದು, ಅವಾಗ ಪದಮಗೊಂಡಿಗೆ ಎರಡಾಳು ಹೇಗೆ ಊರಾಳದ ಮದುವೆ ಆಗಿದ್ದು ಹತ್ತಿ ಕಂಕಣ, ಅಡುಗುಗಳ ಮದುವೆ ಆಗಿದ್ದು ಉಣ್ಣೆ ಕಂಕಣ ಇತ್ತು. ಹೌದು, ಅವಾಗ ಮುಂದೆ ಗುರುವರ ಸಿಂಧ ತನ್ನ ಕೈಯಾಗಿರ್ತಕ್ಕಂತ ಭತ್ತ ಸೀರು ಬಿಲ್ಲು ಕಟ್ಟಿ ಬಿಲ್ಲು ಕಟ್ಟಿ ಮರಿಗಳನ್ನ ಕತ್ತರಿಸಿ ಧರಿಸಿದನು ಅನ್ನೋ ಹಂಗ. ಹೌದು ಹೌದು, ಸುರುವಿಗೆ ಏನಪ್ಪ ಅಂತಂದ್ರೆ ಪದಮಗೊಂಡನ ಮಡದೆಯಾಗಿರ್ತಕ್ಕಂತ ಹೌದು ಯಾರು ನಮ್ಮ ಧ್ವನಿಯು ಆ ಕಂಬಳಿಯನ್ನ ತಯಾರು ಮಾಡಿದ್ರು. ಹೌದು ಹೌದು, ಹೆಂಗ ಮುಂದೆ ಹಲವಾರು ರೀತಿಯಿಂದ ಕಂಬಳಿಗಳು ತಯಾರಾದ್ರು. ಹಂಗೆ ಅವರಿಪ್ಪ, ಅದಕ್ಕೆ ಕಂಬಳಿ ಅದಕ್ಕೂ ಉಪಯೋಗ ಎಲ್ಲಕ್ಕೂ ಉಪಯೋಗಿಪ್ಪ. ಮನೆಗೆ ಬೀಗರು ಬಂದ್ರಪ್ಪ ಅಂತಂದ್ರೆ ಹಾಕ್ಲಿಕ್ಕೆ ಕಂಬಳಿ ಬೇಕು, ತಂಡೆ ಹಿಡುವಾಗ ಹಚ್ಕೊಳಕ ಕಂಬಳಿ ಬೇಕು, ಕಂಬಳಿ ಬೇಕು. ಮತ್ತೆ ಇದು ಅಂದ್ರೆ ರಾಶಿ ಮಾಡುವಾಗ ಹೌದ ರೈತನ ಮಂಡಿ ಮೇಲೆ ಸಹಿತ ಕಂಬಳಿ ಬೇಕು. ಹೌದು ಹೌದು, ಹುಟ್ಟುವಂತ ಕುಡುಗಿಗೆ ತಲೆ ಹಾಸಿ ಪೂಜೆ ಮಾಡ್ಲಿಕ್ಕೆ ಕಂಬಳಿ ಬೇಕು. ಹೌದು, ಇದು ಧರ್ಮಕ್ಕೆ ಏನಪ್ಪ ಅಂತಂದ್ರೆ ಹಡದ ಬಾಣತಿ ಹೊತ್ತಲಕ್ಕೆ ಸಹಿತ ಕಂಬಳಿ ಬೇಕು. ಬೇಕೇ ಬೇಕು, ಸಣ್ಣ ಕೂಸುಗಳ ಕೈಯಾಗ ಕಟ್ಲಿಕ್ಕ. ಹೌದು, ಅದು ಉಣ್ಣೆಯ ಕಂಕಣ ಅಂತಾರಲ್ಲ. ಹೌದು ಹೌದು, ಅದನ್ನ ಕಟ್ಲಿಕ್ಕೆ ಏನಪ್ಪ ಅಂತಂದ್ರೆ ಕಂಬಳಿನೇ ಬೇಕು. ಹೌದು, ಈಗ ದೇವರ ಮುಂದೆ ಏನಪ್ಪ ಅಂತಂದ್ರೆ ಕೋರಿ ನಿಶಾನಿ ಎತ್ತು ನಡೆಸಬೇಕಾದ್ರೆ ಕಂಬಳಿನೇ ಉತ್ತಮ. ಹೌದು, ಧರ್ಮಕ್ಕೂ ಕಂಬಳಿ ಉಪಯೋಗ ಅದ. ಹೌದು, ಸರ್ವಕಾರಕ್ಕೆ ಸಹಿತ ಕಂಬಳಿ ಅದ. ಹೌದು ಹೌದು, ಈಗ ವಿಚಾರ ಮಾಡ್ರಿ, ಸತ್ಪುರುಷರಾಗ್ಲಿ ಯೋಗ ಜನ್ಮರಾಗ್ಲಿ ಮಠಾಧೀಶರಾಗ್ಲಿ ಅವರು ಬಳಸುವಂತ ಪೀಠ ಯಾವುದು ಹುಡಿ ಚರ್ಮ. ಹೌದು, ಅದು ಸತ್ತ ಪೀಠ. ಹೌದು, ಇದು ಕಂಬಳಿಯಪ್ಪ ಅಂತಂದ್ರೆ ಜೀವಂತ ಪೀಠ. ಹೌದು ಹೌದು, ಕುರಿಗಳನ್ನ ಕತ್ತರಿಸಿದ ಕುರಿ ಜೀವಂತ ಇರ್ತಾರ, ಅದರಿಂದ ತಯಾರಾಗಿರ್ತಕ್ಕಂಥ ಕಂಬಳಿ ಇದು ಜೀವಂತ ಪೀಠ ಐತಿ. ಹೌದು, ಅದಕ್ಕೆ ಕಂಬಳಿ ಅನ್ನುವಂಥದ್ದು ಬಹಳ ಶ್ರೇಷ್ಠ ಐತಿ. ಹೌದು ಹೌದು, ಕರೆಯನ್ನ ಸಿದ್ಧ ಮಾಡಿಂದ್ರಾಯ ಕಂಬಳಿಯನ್ನ ತುಂಗಳು ಹೊಳೆಯಲ್ಲದ ಹಾಸಿ. ಹೌದು, ಯಾವಾಗಪ್ಪ ಅಂತ ಕೇಳಿದ್ರೆ ಢಂಕನಾಡದ ಬೌಗಣ್ಣ ಗೌಡ. ಹೌದು, ಹಾಕಿದ್ದ. ಹೌದು, ಅವಾಗ ಸಿದ್ಧ ಮಾಲಿಂಗರ ತನ್ನ ಏಳು ಮಂದಿ ಗೆಳೆಯರನ್ನು ಕರ್ಕೊಂಡು. ಹೌದು, ಪರ್ಬವಾಗಿ ಏಳು ಮುತ್ತ ಹಂಜಿಗೆ ಏಳು ಮುತ್ತ ಎಂಡಿ ನಿಂಗರಾಯ ಕುರುಸಂಗ ಕ್ಯಾಮ್ರಾಯ. ಹೌದು, ಮತ್ತೆ ಇವರೊಳಗಡೆ ಯಾರಪ್ಪ ಅಂತ ಹೇಳಿ ಕೇಳಿದ್ರ ಪಕ್ಕಕ್ಕೆ ಹಗ್ರಾಯ. ಹೌದು, ಈ ಎಲ್ಲ ಏಳು ಮಂದಿ ಗೆಳೆಯರನ್ನು ಕರ್ಕೊಂಡು. ಹೌದು, ಕರ್ಕೊಂಡು ಜಂಗಿನ ಮುಳ್ಳಪ್ಪನ ಕರ್ಕೊಂಡು ನಾಲ್ಕು ಮಂದಿ ಮಕ್ಕಳಾದ ರಬ್ರಾಯ ಭೀರ್ ಮುತ್ತ ಸೋಮ ಮುತ್ತ ಕಣ ಮುತ್ತನ್ನು ಕರ್ಕೊಂಡು. ಹೌದು, ಆ ತುಂಬಿನ ಹೊಳಿ ನೋಡಿ ಅಂಬಿಗಾರ ಚೌಡಯ್ಯ ಮಾಲಿಂದ್ರ ಹೇಳ್ತಾನೆ, ಬಾಯಿ ತುಂಬಿನ ಹೊಳಿ ದಾಟಿ ಸೂರ್ಯ ಕೋಣರ್ ಹೋಗ್ತೀವಿ. ಹೌದು ಹೌದು, ಹೋಗ್ತೀವಿ. ಇಪ್ಪ ಚೆನ್ನಾಗೆ ಬಾಳದಿರಿ. ಹೌದು, ನೀವು ರೊಕ್ಕ ಎಷ್ಟು ಕೊಡ್ತೀರಿ ಮೊದಲು ಮಾತು ಮಾಡೋಣ. ಹೌದು ಹೌದು,
ಅವಾಗ ಮಾಲಂಗ್ರ ಅಂತ ಏನಪ್ಪ ನಾವು ಖರೀದಿಯವರ ಹಬ್ಬಕ್ಕೆ ಹೊಂಟೇವಿ ಹೌದಾ ನಮ್ಮ ಹಂತಕ್ಕೆ 10 ರೂಪಾಯಿ ಇಲ್ಲ ಹೌದಾ ಹೌದು ಈ ಭಂಡಾರ ಚೀಲ ಒಳಗೆ ಧವ ಹರಣ ಮಾಡುವಂತ ಭಂಡಾರ ಐತಿ ಹೌದಾ ಐತಿ ಈ ಭಂಡಾರ ಕೊಡ್ತೀರಿ ನಮಗ ಹೊಳೆ ದಾಟಿಸು ಅಂತ ಹೇಳ್ದ ಹೌದು ಅವ ಚೌಡ ಹೇಳ್ದ ಏನಪ್ಪ ನಿನ್ನ ಭಂಡಾರ ಚೀಲದಿಂದ ಭಂಡಾರ ತಗೊಂಡು ನಾನು ಹರಿ ಹೊತ್ತು ಕುಡಿದ್ರಿ ಏನಂದ ಹೌದು ಅವಾಗ ನಮ್ಮ ಅಪ್ಪ ಸಿದ್ಧ ಮಾಡಿದ್ರಾಗ ಏನಪ್ಪ ಅವಾಗ ಭಂಡಾರಕ ಮಾನತ್ತ ಕುಡ್ದೇ ಇದ್ರು ಸ್ವಂತ ಏನ್ ಮಾಡ್ದ ಒಂದು ಹಳಿ ಒಳಗೆ ಕಂಬಳಿಯನ್ನ ಹಾಸಿ ಹೌದು ಕಂಬಳಿ ಹಾಕಿ ಬೆಲೂ ಬದಲ ನಿಮ್ಮ ತುಂಬಿದ ಹಳಿಯನ್ನ ತಾಕಿದ ನನ್ನ ಅಪ್ಪ ಮಾಡಿದ್ರಾಯ ಹೌದು ಹೌದು ಕಂಬಳಿ ಮೇಲೆ ಮತ್ತ ಇದು ಅಂದ್ರೆ ನಮ್ಮ ಸತ್ಯ ಸಿದ್ಧರು ಹಲವಾರು ಸಿದ್ಧರು ಏನಪ್ಪ ಅಂತಂದ್ರ ಏನು ಮರಿ ಬಾರದಿಂದ ನನ್ನ ಕಂಬಳಿಯನ್ನ ಬೀಸಿ ಹಲವಾರು ಸಿದ್ಧರು ಏನಪ್ಪ ಅಂತಂದ್ರೆ ಮರಿ ಸುರಿಸ್ಯಾರ ಹೌದು ಹೌದು ಅದಕ್ಕೆ ಕಂಬಳಿ ಅನ್ನೋ ಅಂತಂದು ಬಹಳ ಶ್ರೇಷ್ಠ ಐತಿ ಹೌದು ಬಹಳ ಶ್ರೇಷ್ಠ ಐತಿ ಅದಕ್ಕೆ ಸಿದ್ಧರ ಹೆಗಲ ಮೇಲೆ ಹೊರುವಂತ ಜಾಡಿಗಂಬಳಿ ಹೌದು ಅದಕ್ಕೆ ಬಹಳ ಮಾನ್ಯತೆ ಐತಿ ಹೌದು ಅದಕ್ಕೆ ಕಂಬಳಿಯ ಮಂಡೆ ಹೇಳಿದ್ರ ತನ ಈಗೆಲ್ಲ ಹೊತ್ತ ಮಾಡುವತ್ತನ ಹೇಳಿದ್ರು ಮುಗಿಲಾರ್ದಂಗ ಐತಿ ಹೌದು ಮುಗಿದಿಲ್ಲ ಅದಕ್ಕೆ ಕಂಬಳಿ ಬಹಳ ಶ್ರೇಷ್ಠ ಐತಿ ಹೌದು ಬರವಣಕ್ಕೂ ಏನಪ್ಪ ಅಂತಂದ್ರೆ ನೀವು ಯಾವುದೇ ಕಾರಣ ಮಾಡಲಿ ಯಾವುದೇ ವ್ಯವಹಾರ ಮಾಡಲಿ ಹೌದು ಅದಕ್ಕೆ ಕಂಬಳಿ ಮೂಲತವಾಗಿ ಬೇಕಾಗ್ತದ ಹೌದು ಬೇಕಾಗ್ತದ ಅದಕ್ಕೆ ಕಂಬಳಿ ಹೆಂಗ ಅಂದ್ರೆ ಕತ್ತಲ ಮನೆಯೊಳಗೆ ಕರಗಿದ್ದ ಕಂಬಳಿ ಬೆಳಕ ಬೀರಿತ್ತು ಅನ್ನೋಂತ ಮಾತು ಹೇಳ್ತಿದ್ರು ಹೌದು ಹೌದು ಹೇಳ್ತಾರ ಅದಕ್ಕೆ ಕಂಬಳಿ ಕರಗಿದ್ರು ಸಹಿತ ಹೌದು ಅದರಲ್ಲಿ ಕಳ ತುಂಬೈತಿ ಹೌದು ಈ ಕತ್ತಲೆಯನ್ನ ಹೊಡೆದೇಡಿಸುವ ಶಕ್ತಿ ಕಂಬಳಿಯೊಳಗಂತಿ ಅಂತೇಳಿ ಹೇಳುತ್ತ ಹೌದು ಹೇಳುತ್ತ ಮುಂದಿನ ಸಂದರ್ಭದೊಳಗೆ ಭಂಡಾರದ ಮಹಿಮೆ ಹೌದು ಯಾವ ರೀತಿ ಐತೇನೋ ಅಂತದ್ದು ನಮ್ಮ ಸರ್ಜನ ಕಲಾವಂತರ ಹೇಳ್ತಾರ 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 ಅದಕ್ಕೆ ಈಗಾಗ್ಲಿ ಹೇಳಿದ್ರು ಹಾ ಏನಪ್ಪ ಭಂಡಾರ ಬಹಳ ಐತಿ ಅದ್ರ ಮಹತ್ವ ಬಹಳ ಐತಿ ಅಂತ ಹೇಳ್ಯಾರ ಹೌದು ಹೇಳ್ಯಾರ ಅದಕ್ಕೆ ಅವ್ರಿಗೆ ಒಂದು ಚುಟುಕಿ ಏನಪ್ಪ ಅಂತ ಹೇಳಿ ಕೇಳಿದ್ರ ಹೆಂಗ್ರಿಪ್ಪ ಚುಟುಕಿ ಭಂಡಾರ ಭಂಡಿ ಮೇಲೆ ಬಿತ್ತಿ ಒಬ್ಬಕ್ಕೆ ಹೆಣ ಮಗಳು ಏನೇನು ಬೆಳೆದಾಳ ಹೌದು ಹೌದು ಒಬ್ಬಕ್ಕೆ ಹೆಣ ಮಗಳು ಭಂಡಾರ ಬಂಡಿ ಮೇಲೆ ಬಿತ್ತೆ ಹತ್ತ ಹೌದು ಹೌದು ಆ ಹೆಣ್ಣ ಮಗಳು ಯಾರು ಮತ್ತೆ ಏನೇನು ಬಿತ್ತಿ ಏನು ಬೆಳೆದಾಳ ಅನ್ನೋಂಥದ್ದು ಭಂಡಾರ ಬಳಸಿ ಹೇಳೋರು ನಮ್ಮ ಸಂಜೋಡಿ ಕಲಾವಂತರ ಕೆಂಚು ಮಾಸ್ತರ್ ಅವರು ಹೇಳ್ತಾರೆ ಹೇಳ್ತಾರೆ ಅಂತ ಹೇಳಿ ಹೇಳುತ್ತಾ ಹೇಳುತ್ತಾ ಯಥಾ ಪ್ರಕಾರವನ್ನ ನಾಲ್ಕು ನೋಡಿ ಚಾಲ ಹಾಡಿ ಚಾಲ ಹಾಡಿ ನಮ್ಮ ಭಾರಾಮತಿ ಗೌಡರು ಹೌದು ಪ್ರಾಯ ಸೋಮರಾಯರು ಯಾವ್ಯಾವ ರೀತಿಯಾಗಿ ತಮ್ಮ ಕಿಲಾರಗಳನ್ನು ಮಹಿಸಿಕೊಂಡು ಎಲ್ಲೆಲ್ಲಿಗೆ ಬಂದರು ಅನ್ನುವಂತಂದು ಹೌದು ಸತ್ಯ ಸುಂದರವಾದಂತ ನಾಲ್ಕು ನೋಡಿ ಚಾಲ ಹಾಡಿ ಚಾಲ ಹಾಡಿ ನಮ್ಮ ಹಿರಿಯರಿಗೆ ಕಲಾವಂತರು ಹಿರಿಯನಾಡಿನವರಿಗೆ ತಾಳ ಹೋಗ್ತದ ಹೋಗ್ತದ ಸಮಗ್ರ ಶಾಂತ್ರದಿಂದ ಅನಿಸ್ಬೇಕ ಮತ್ತೊಮ್ಮೆ ಸೆಳು ಸೆಳಾರ್ತಿ ಸೆಳು ಸೆಳ